ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ ಬೆಳ್ಳೂರು ಗೋಪಾಲಕೃಷ್ಣ ನಿಮ್ಮ ಜಿಲ್ಲೆಯಲ್ಲೂ ಕೂಡ ನಿಮಗೆ ತೊಂದರೆ ಇದೆ ನೀವು ಗೆಲ್ಲೋದಕ್ಕೂ ಕೂಡ ಬಹಳ ಕಷ್ಟ ಇದೆ ನೋಡಿ ನನ್ನ ಮೇಲೂ ಟಾರ್ಗೆಟ್ ಇಟ್ಟಿದ್ದಾರೆ ಸುಮಾರು ಜನರ ಮೇಲೆ ಟಾರ್ಗೆಟ್ ಇಟ್ಟಂಗೆ ಯಡಿಯೂರಪ್ಪನವ್ರು ನನ್ನ ಮೇಲೂ ಟಾರ್ಗೆಟ್ ಇಟ್ಟಿದ್ದಾರೆ ನೀವ್ಯಾಕೆ ನಮ್ಮ ಮೇಲೆ ಇದೆ ನಾವು ಯಾವತ್ತು ವಿರೋಧವಾಗಿ ಇರೋಧವಾಗಿರೋದ್ರಿಂದ ಇರ್ಬೋದು ಅಥವಾ ಗೋಪಾಲಕೃಷ್ಣ ಬೆಳ್ಳೂರು ಅನ್ನೋದು ಅವರಲ್ಲಿ ಇರಬಹುದು ಟಾರ್ಗೆಟ್ ಇದೆ ಅಂತ ನನ್ನ ಮನಸ್ಸಿಗೆ ಬಂದಿದೆ ಬಹಳಷ್ಟು ಜನ ಹೇಳಿದ್ರು ಆದ್ರೆ ಇವರೇನು ದೇವರಲ್ಲ ಯಡಿಯೂರಪ್ಪನವರೇನು ದೇವರಲ್ಲ ಎಲ್ಲರೂ ಸೋಲಿಸ್ತೀನಿ ಅವ್ರಿಗೆ ಸೋಲಿಸ್ತೀನಿ ಇವ್ರಿಗೆ ಸೋಲಿಸ್ತೀನಿ ಅನ್ನೋಕ್ಕ ಇವರೇ ದೇವರಲ್ಲ ಆದರೆ ರಾಜಕೀಯ ಶಕ್ತಿ ಎಲ್ಲರಲ್ಲೂ ಇರುತ್ತೆ ಆದರೆ ಸೋಲು ಗೆಲುವು ಇದ್ದೇ ಇರುತ್ತೆ ಅದು ಬೇರೆ ಪ್ರಶ್ನೆ ಆದರೆ ಇವರು ಸೋತೋಗ್ಯಾರಲ್ಲ ಇದೇ ತೊಂಬತ್ತೊಂಬತ್ತರಲ್ಲಿ ಇವರೇ ಅಧ್ಯಕ್ಷರಾದಂಥ ಸಮಯದಲ್ಲಿ ಶಿಕಾರಿಪುರದಲ್ಲಿ ಬಂಗಾರಪ್ಪನವ್ರು ಆರ್ಡನರಿ ಮನುಷ್ಯನ ನಿಲ್ಲಿಸಿ ಸೋಲಿಸಿದ್ರು ಇದೇ ಸೋತೋದ್ರು ಈಗ ನಿಮ್ಮ ಈಗ ಅವ್ರ ಕಡೆಯವ್ರು ಹೇಳ್ತಾರೆ ನಿಮ್ಮ ಅವ್ರ ಕಡೆಯವ್ರು ಹೇಳ್ತಾರೆ ಅವ್ರ ಹಿಂಬಾಲಕರು ಹೇಳ್ತಾರೆ ಅವು ಯಡಿಯೂರಪ್ಪನರಿಂದ ಪಕ್ಷ ಬಂದಿದ್ದು ಯಡಿಯೂರಪ್ಪನರಿಂದ ಅಧಿಕಾರಕ್ಕೆ ಬಂದಿದ್ದು ಅವರಿಂದ ಬಂದಿದ್ದು ನಲವತ್ತು ವರ್ಷ ಅಧಿಕಾರ ಅಂತ ಹೇಳಿದ್ರು ಬಂದಿರಲ್ಲ ಯಾವತ್ತಿಂದ ಬಂದಿದ್ದು ಅಧಿಕಾರಕ್ಕೆ ಎಸ್ ಬಂಗಾರಪ್ಪ ಸಾಹೇಬರು ಯಾವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಕಾಲಿಟ್ಟಾಗ ಅವರು ಬಂದ ಮೇಲೆ ಇವತ್ತು ಭಾರತೀಯ ಜನತಾ ಪಕ್ಷ ಎಪ್ಪತ್ತೊಂಬತ್ತು ಸೀಟ್ ತೆಗೆದುಕೊಂಡಿದ್ದು ಇದ್ದಾಗ ಸೋತೋಗಿದ್ದಾರೆ ತೊಂಬತ್ತೊಂಬತ್ತರಲ್ಲಿ ಅವರೇ ಸೋತೋಗಿದ್ದಾರೆ ಅವ್ರ ಹಿಂಬಾಲಕರಿಗೆ ಒಂದು ಸ್ವಲ್ಪ ಇದಿಲ್ಲ ಜ್ಞಾನ ಇಲ್ವಾ ಅವರಿಗೆ ಹಾಂ ಚಾಲೆಂಜ್ ಇದೆ ಅವರಿಗೆ ಎಪ್ಪತ್ತೊಂಬತ್ತು ಸೀಟ್ ಬಂದಿದ್ದು ಹಿಂದುಳಿದ ವರ್ಗದ ನಾಯಕ ಎಸ್ ಬಂಗಾರಪ್ಪನವರು ಬಂದ ಮೇಲೆ ಬಂದಿರೋದು ಯಾವ ಇಲ್ಲ ನಾವಲ್ಲ ಇಪ್ಪತ್ ಇಪ್ಪತ್ತೈದು ಸಾವಿರ ಲೀಡಲ್ ಗೆದ್ದು ನಾಯಕತ್ವದಲ್ಲಿ ಏನು ನಡೆದಿಲ್ಲ ಅವ್ರದ್ದು ಹಾಗೆ ಮೊನ್ನೆ ಎರಡು ಸಾವಿರ ಎಂಟರಲ್ಲಿ ಮಾತ್ರ ಅವ್ರ ನಾಯಕತ್ವದಲ್ಲಿ ಬಂತು ಅದು ಯಾವಾಗ ಅಂತ ಹೇಳಿದ್ರೆ ಮಾನ್ಯ ಅವರು ಏನು ಅಧಿಕಾರ ಕೊಟ್ಟಿಲ್ಲ ಅಂತೇಳಿ ಸಿಂಪತಿ ಭಾಳ ಜನರಿಗೆ ಬಂತು ಒಂದು ಸರಿ ಭಾರತೀಯ ಜನತಾ ಪಕ್ಷ ಕೊಡಬೇಕಂತ ಎಲ್ಲ ಇದಾದಾಗ ಯಡಿಯೂರಪ್ಪನವ್ರಿಗೆ ಕೊಟ್ಟಿರೋದಲ್ಲ ಕೇಳಿ ಸಿಂಪತಿ ಬಂದಾಗ ಆವಾಗ ಎಲ್ಲ ಮುಖಂಡರು ಎಲ್ಲ ನಾಯಕತ್ವ ನೋಡಿ ಒಂದು ಸರಿ ಅಧಿಕಾರ ಕೊಡಬೇಕಂತ ಕೊಟ್ಟಾಗ ಇವರಿಗೆ ಅಧಿಕಾರ ಬಂತು ಬಿಟ್ಟರೆ ಬೇರೆ ಎಷ್ಟು ಬಂತು ಎಪ್ಪತ್ತೊಂಬತ್ತರಿಂದ ನೂರ ಹತ್ತು ಸೀಟು ಮೂವತ್ತೊಂದು ಸೀಟ್ ಎಷ್ಟರ ಬಂತು ಅಷ್ಟೇ ಬಂದಿದೆ ಅಲ್ವಾ ಯಡಿಯೂರಪ್ಪನವ್ರ ಏನು ಬಂದಿಲ್ಲ ಯಡಿಯೂರಪ್ಪನವ್ರ ಒಬ್ಬರ ನಾಯಕತ್ವಕ್ಕೆ ಏನು ಬಂದಿಲ್ಲ ಎಲ್ಲರ ನಾಯಕತ್ವ ರಾಷ್ಟ್ರೀಯ ನಾಯಕ ನಾಯಕರ ನಾಯಕತ್ವ ಜೊತೆಗೆ ನಿಮ್ಮ ಜಿಲ್ಲೆಯಲ್ಲಿ ಈಗ ಜನಪ್ರಿಯ ನಾಯಕ ಬಿ ವೈ ರಾಘವೇಂದ್ರ ಅದಕ್ಕೆ ನೀವೆಲ್ಲ ಹೀಗೆ ಮಾತಾಡ್ತಾ ಇದ್ದೀರಿ ಅಲ್ಲ ಜನಪ್ರಿಯ ಅಂತ ನೀವು ಹೇಳ್ಕೋಬೇಕು ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಜನಪ್ರಿಯ ಅಂತ ಅವರು ಇವತ್ತು ಕೆ ಜಿ ಪಿ ಹೋಗೋದಾದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಗೆದ್ದಂಥವ್ರು ಅವ್ರ ನೈತಿಕ ಹೊಣೆ ಹೊತ್ತು ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅವೆಲ್ಲ ಅವ್ರ ಧೈರ್ಯ ಇದ್ರೆ ಅವ್ರಿಗೆ ಏನಾದ್ರು ಧೈರ್ಯ ಅವ್ರ ಧೈರ್ಯ ಇದೆ ಇವತ್ತು ನಮ್ಮ ಎಂ ಪಿ ಅವರಿಗೆ ಧೈರ್ಯ ಆದ್ರೆ ರಾಘವೇಂದ್ರ ಅವರು ಧೈರ್ಯ ಇದ್ರೆ ರಾಜೀನಾಮೆ ಕೊಟ್ಟು ಚುನಾವಣೆ ನಿಲ್ಲಿ ಬೇಕಾದ್ರೆ ನಾವು ಚಾಲೆಂಜ್ ಮಾಡ್ತೀವಿ ಅವರಿಗೆ ರಾಘವೇಂದ್ರ ಹೌದು ಅವ್ರು ಗೆಲ್ತಾರನ ಗೆಲ್ಲ ಕೆಜಿ ಕೆಜಿ ಪಿ ಇಂದ ಗೆಲ್ಲದ್ರೆ ಗೆಲ್ಲಿ ನೋಡೋಣ ಸೊ ಈ ಚಾಲೆಂಜ್ ಮಾಡ್ತೀನಿ ಖಂಡಿತ ಮಾಡ್ತೀವಿ ಕೆ ಜಿ ಪಿ ಅವ್ರು ಗೆದ್ದು ಬಿಟ್ರೆ ನಾ ರಾಜಕೀಯ ನಿವೃತ್ತಿ ಆಗ್ತೀನಿ ಎಂ ಪಿ ಆಗಿ ಮತ್ತೆ ಹೌದು ಯಾಕೆ ಇಷ್ಟೊಂದು ಚಾಲೆಂಜ್ ಮಾಡ್ತಾ ಇದ್ರಿ ಅಲ್ಲ ನನಗೇನು ಅವ್ರಿಗೆ ಅವಶ್ಯ ಅವ್ರ ಜನಪ್ರಿಯತೆ ನಾನು ಯಾಕೆ ಸಹಿಸಿಕೊಳ್ಳಕ್ ಹೋಗಲ್ಲ ನನಗೆ ಯಾಕೆ ಅವ್ರಿ ನೀವು ಕೂಡ ನಮ್ಮ ನಾವು ಗೆಲ್ಸಿದ್ದು ಅವ್ರಿ ನಾವು ಗೆಲ್ಸಿಲ್ವಾ ಭಾರತೀಯ ಜನತಾ ಪಕ್ಷದ ಇದು ಹೋರಾಟ ಮಾಡಿ ಗೆಲ್ಸಿದ್ವಿ ರೀ ನಮ್ ರಾಜಕೀಯ ಗುರುಗಳು ಬಂಗಾರಪ್ಪನ ಸಹ ಅವ್ರನ್ನ ನಾವು ಬೆಂಬಲ ಕೊಟ್ಟಿಲ್ಲ ನಾವು ನಮ್ಮ ಪಕ್ಷ ಅಂತ ರಾಘವೇಂದ್ರ ಏಳು ಸಾವಿರ ಲೀಡರ್ ಗೆಲ್ಸ್ಕೊಟ್ಟಿದ್ವಿ ನಾವು ನಮಗೂ ಹಕ್ಕಿದೆ ಅವ್ರು ಹೇಳ್ತಾರೆ ಯಡಿಯೂರಪ್ಪನವ್ರು ಗೆಲ್ಸಿದ್ರು ಎರಡು ಸಾವಿರ ಅವ್ರನ್ನ ಚುನಾವಣೆಯಲ್ಲಿ ಮೊನ್ನೆ ಎಂಟು ಎರಡು ಸಾವಿರದ ಎಂಟರಲ್ಲಿ ಗೋಪಾಲ ಕೃಷ್ಣ ಅಂತಲ್ಲ ಹಾಗೆ ನಾವು ಗೆಲ್ಸಿದ್ವಿ ರಾಘವೇಂದ್ರನ ಸೊ ಆಗ ನೀವೇ ಹೇಳ್ತಾ ಇದ್ದೀರಿ ರಾಜೀನಾಮೆ ಕೊಟ್ಟು ಕೊಡಬೇಕು ಅರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ರೀ ಅಷ್ಟು ಇದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಯಾಕೆ ಸುಮ್ಮನೆ ಇದು ಮಾಡ್ತಾರೆ ಸೊ ನಿಮ್ಮ ಈಗ ಸದ್ಯಕ್ಕೆ ಯಡಿಯೂರಪ್ಪನವರ ವಿರುದ್ಧ ನಿಮ್ಮ ಅಬ್ಜೆಕ್ಷನ್ ಏನು ನೋಡಿ ಯಡಿಯೂರಪ್ಪನವರು ಇವತ್ತು ನಮ್ಮ ಪಕ್ಷದಲ್ಲಿ ಇದ್ದು ನಮ್ಮ ಪಕ್ಷದಲ್ಲಿ ಇದ್ದಾಗ ನೀವೇ ಖಂಡಿತ ಭಾರತೀಯ ಇಲ್ಲೇ ಇರ್ತೇನೆ ಇದೇ ಪಕ್ಷದಲ್ಲೇ ಸ್ಪರ್ಧೆ ಮಾಡ್ತೇನೆ ಅದರಿಂದ ನಾನು ಬಗ್ಗೆ ನಾನು ಬೇರೆ ಏನು ಹೇಳಲಿಕ್ಕೆ ಹೋಗುದು ಇಂದ ಟಿಕೆಟ್ ಸಿಗುತ್ತೆ ಪಕ್ಷ ಕಟ್ಟಿದ್ದಾರೆ ಅವ್ರಿಗೆ ಒಳ್ಳೇದು ಮಾಡ್ಲಿ ಅಂತ ಹೇಳ್ತೇನೆ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಅವ್ರು ಹೇಳುಪಡಿಸಿದ್ರೆ ಈಗ ಸರ್ಕಾರ ಹೀಗೆ ನಡೀಲಿ ಅವಧಿ ಮುಗಿಸ್ಬೇಕಾದ್ರೆ ಅಲ್ಲ ನಮ್ಮ ಸರ್ಕಾರ ಈಗ ಬೆಂಬಲಿಸುವ ಮಂತ್ರಿಗಳು ಇದಾರೆ ಶಾಸಕರು ಇದಾರೆ ಬೆಂಬಲಿಸಿರುವಂತಹ ಶಾಸಕರು ಮಂತ್ರಿಗಳು ಹೋಗ್ಲಿ ನೋಡೋಣ ಅವರು ಒಂಬತ್ತನೇ ತಾರೀಕಿನ ಮೇಲೆ ನಮ್ಮ ಸ್ಟೆಪ್ ತಗೊಳ್ತೀವಿ ನಮ್ಮ ನಮ್ಮ ಸರ್ಕಾರ ನಮ್ಮ ನಮ್ಮ ಏನು ಮುಖ್ಯಮಂತ್ರಿಗಳು ಇದ್ದಾರೆ ಹೋದ್ರೆ ಏನ್ ಮಾಡ್ತೀರಿ ನೀವು ಸರ್ಕಾರ ಬಿದ್ದೋಗುತ್ತೆ ಖಂಡಿತ ಬೀಳಲ್ಲ ಈಗಲೇ ಹೇಳ್ತಾ ಇದ್ದೀನಿ ಖಂಡಿತ ಈ ಸರ್ಕಾರ ನೋಡಿ ಬಿದೋಗದಾಗಿದ್ರೆ ಅಲ್ಲ ಬಿದೋಗದಾಗಿದ್ರೆ ಯಡಿಯೂರಪ್ಪನವ್ರು ಇಷ್ಟು ದಿನ ತಳ್ಕುತ್ತಾ ತಳ್ಕುತ್ತಾ ಹೋಗ್ತಿರ್ಲಿಲ್ಲ ಚುನಾವಣೆ ಹತ್ರ ಬಂದಂಗೆ ಯಾವತ್ತೋ ಅವ್ರು ಈ ಮೂರ್ ತಿಂಗಳ ಹಿಂದೆನೆ ನಾನು ರಾಜೀನಾಮೆ ಕೊಡ್ತೇನೆ ಪಕ್ಷ ಬಿಡ್ತೀನಿ ಪಕ್ಷ ನಾಯಕರು ಬೈಕುತ್ತಾ ಬಂದ್ರು ಅವತ್ತೇ ರಾಜೀನಾಮೆ ಕೊಡ್ಬೇಕಾಯ್ತು ಅಷ್ಟಿದ್ರೆ ಇಲ್ಲಿವರಿಗೆ ಎಳ್ಕೊತ ಎಳ್ಕೊತ ಹೋಗೋದಲ್ಲ ಅದು ಹೋಗಿಲ್ಲ ಆದರೆ ನಮ್ಮ ಪಕ್ಷದ ನಮ್ಮ ಇವತ್ತಿನ ಸ್ಥಿತಿಯಲ್ಲಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಶಿವಮೊಗ್ಗದ ರಾಜಕಾರಣ ಏನಾಗುತ್ತೆ ಶಿವಮೊಗ್ಗದಲ್ಲಿ ಅವ್ರ ಜೊತೆ ಒಬ್ರು ಹೋಗಿದ್ದಾರೆ ಯಾರು ಸೊರ್ವಕ್ಷೇತ್ರದವರು ಹೋಗಿದ್ದಾರೆ ಬಿಟ್ಟರೆ ಮತ್ತೆ ನಾವು ಯಾರು ಹೋಗಿಲ್ಲ ಯಾರು ಸ್ವರ್ವಕ್ಷೇತ್ರ ಹೋಗಿದ ಅವ್ರ ಹೆಸರು ಹೇಳಕ್ ನಾ ಹೇಳೋದಲ್ಲ ಸ್ವೇತ್ರ ಒಬ್ರು ಹೋಗಿದ್ದಾರೆ ಅದರಿಂದ ಬೇರೆ ಯಾರು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಯಡಿಯೂರಪ್ಪ ಪ್ರಭಾವ ಬೀರಲ್ಲ ಪ್ರಭಾವ ಇರಬಹುದು ಜಿಲ್ಲೆಯಲ್ಲಿ ಅವರ ಜಾತಿ ರಾಜಕಾರಣದಲ್ಲಿ ಹೊರಟಿದ್ದಾರೆ ಜಾತಿ ರಾಜಕಾರಣದಲ್ಲಿ ಇವತ್ತು ಅವರು ಪ್ರಭಾವಕ್ಕೆ ಹೊರಟಿದ್ದಾರೆ ಆದರೆ ಜಾತಿ ಒಂದೇ ಜಾತಿ ಆವತ್ತು ಓಟ್ ಕೊಟ್ಟಿಲ್ಲ ಯಡಿಯೂರಪ್ಪನವ್ರಿಗೆ ಎಲ್ಲ ಜನಾಂಗದವರ ಓಟನ್ನು ತೆಗೆದುಕೊಂಡು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕಂತ ಹೇಳಿ ಅವತ್ತು ಹೊರಟಿದ್ಬಿಟ್ರೆ ಇವತ್ತು ಜಾತಿ ಆಧಾರದಲ್ಲಿ ಇಟ್ಕೊಂಡು ಹೋದರೆ ಯಾರು ಉದ್ಧಾರ ಆಗಿ ಸಾಧ್ಯ ಇಲ್ಲ ನೀವೇನಾದರೂ ನೀವು ಸೋಲ್ತೀರಿ ಮುಂದೆ ಯಡಿಯೂರಪ್ಪನವರು ಈ ರೀತಿ ಬಹಿರಂಗವಾಗಿ ಟೀಕಿಸಿ ಸೋಲ್ತೀರಿ ಅನ್ನೋ ಹತಾಶೆಯಿಂದ ಏನಾದ್ರು ಮಾತಾಡ್ತಾ ಇದ್ದಾರೆ ಯಡಿಯೂರಪ್ಪ ವಿರುದ್ಧ ನೋಡಿ ಸೋಲು ಗೆಲುವು ಇದು ಇದ್ದಿದೆ ರಾಜಕೀಯದಲ್ಲಿ ನಮ್ಗೆ ಯಾಕೆ ಸೋಲು ಆ ಸೋಲನ್ನು ಸ್ವೀಕರಿಸ್ತೀವಿ ಆದರೆ ಆದರೆ ಸೋಲ್ತೀವಿ ಅಂತ ನಾ ಯಾವತ್ತೂ ನಾವು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಎರಡು ಸಾವಿರ ನಾಲ್ಕರಲ್ಲಿ ಗೆದ್ದಿದ್ದೀನಿ ಎರಡು ಸಾವಿರದ ಎಂಟರಲ್ಲಿ ಗೆದ್ದಿದ್ದೀನಿ ಇವತ್ತು ಸಹ ನನ್ನ ಕ್ಷೇತ್ರದ ಜನ ಇದ್ದಾರೆ ನಾನು ಇದ್ದೀನಿ ಖಂಡಿತ ಆ ಕ್ಷೇತ್ರದಿಂದ ನನಗೆ ಮೂರನೇ ಸರಿ ಹ್ಯಾಟ್ರಿಕ್ ಹೊಡೆದ ಹೊಡೆದೇನೆ ಬಿಜೆಪಿ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಗೆಲ್ಲುತ್ತ ಸ್ವಲ್ಪ ಹಿನ್ನಡೆ ಆಗ್ಬೋದು ನಮ್ಮ ಪಕ್ಷಕ್ಕೆ ಯಾಕಂದ್ರೆ ಇವತ್ತು ಆಚೆ ಕಡೆ ಹೋಗಿದ್ದರಿಂದ ಹಿನ್ನಡೆ ಆಗಬಹುದು ಆದ್ರೆ ಇವಾಗಿಂದಲೇ ನಾವು ಅದನ್ನ ಶಕ್ತಿವತವಾಗಿ ನಮ್ಮ ಪಕ್ಷವನ್ನು ಗಟ್ಟಿ ಮಾಡಿಕೊಂಡು ಯಾರು ಕೊಡ್ತಾರೆ ವರಿಷ್ಠರು ಯಾರು ಕೊಡ್ತಾರೆ ಅವ್ರು ಅವ್ರನ್ನ ಇಟ್ಕೊಂಡು ಹೊಡ್ತಾರೆ ನಿಮಗೆ ನಾಯಕರೇ ಆರ್ಸೋದಕ್ಕೆ ಅಲ್ಲ ನಮಗೆ ಜಗದೀಶ್ ಶೆಟ್ಟ್ರೆ ನಮ್ಮ ನಾಯಕರು ಈಶ್ವರಪ್ನವ್ರ ನಮ್ಮ ನಾಯಕರು ಅನಂತಕುಮಾರ್ ಅವರು ನಮ್ಮ ನಿಮ್ಮ ನಾಯಕರೀಗ ಖಂಡಿತ ಈಗ ಅವರೇ ನಾಯಕರಲ್ಲ ಈಗ ಇವರು ಕೆಜೆಪಿ ಕಟ್ಟು ಹೊರಗ ಸರ್ಕಾರಕ್ಕೆ ಹೋದ್ಮೇಲೆ ಇವರು ನಮ್ಮ ನಾಯಕರಲ್ಲ ಸದ್ಯಕ್ಕೆ ನಿಮ್ಮ ನಾಯಕರು ಅವ್ರು ಮೂರು ಜನ ಈಗ ನಮಗೆ ನಾಯಕರು ಅವರೇ ಸದ್ಯಕ್ಕೆ ಸದ್ಯಕ್ಕೆ ಅಲ್ಲ ನಾಯಕರೇ ಅವರು ಈಗ ಓಕೆ ಓಕೆ ಮುಂದಿನ ಯಾವುದೋ ಬದಲಾವಣೆ ಇಲ್ಲ 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 ಖಂಡಿತ ಇಲ್ಲ ಬಿಜೆಪಿಯಲ್ಲೇ ಮುಂದುವರಿತೀವಿ ನಾವು ನೂರಕ್ಕೆ ನೂರು ಪರ್ಸೆಂಟ್ ಬಿಜೆಪಿಲಿ ಇರ್ತೀನಿ ಈಗ ನಾವು ಮೂಲ ಬಿಜೆಪಿ ಆಗಿದ್ವಿ ಅಲ್ಲ ಹಂಗೆ ಬಿಜೆಪಿಲೇ ಇರ್ತೀವಿ ಸೊ ಯಡಿಯೂರಪ್ಪನ ಮೇಲೆ ಸಿಟ್ಟಲ್ ಮೂಲ ಬಿಜೆಪಿ ಆಗಿದ್ರು ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಇಲ್ಲ ಯಡಿಯೂರಪ್ಪನವ್ರ ಮೇಲೆ ನನಗೇನು ಸಿಟ್ಟೇನಿಲ್ಲ ಯಡಿಯೂರಪ್ಪನವರು ನಮಗೆ ನಂಬಿಸಿ ಮೋಸ ಮಾಡಿದ್ರು ನಮ್ಮನ್ನ ಏನು ನಂಬಿಸಿದ್ರು ನಿಮ್ಮನ್ನ ಕೇಳಿ ಅವ್ರ ಜೊತೆಗಿದ್ದು ಅವ್ರ ಜೊತೆಗೆ ಇದ್ದು ನಮ್ಮನ್ನ ನಮಗೆ ಮಂತ್ರಿ ಮಾಡ್ತೀನಿ ಅಂತ ಹರಿಹಾರದ ಹರೀಶ್ಗೆ ನನಗೆ ನಿಮಗಿಬ್ಬರೂ ಮಂತ್ರಿ ಮಾಡ್ತೇನೆ ಅಂತ ಹೇಳಿ ಭಾಷೆ ಕೊಟ್ಟಿದ್ದರು ಮಾತು ಕೊಟ್ಟಿದ್ದರು ಆದರೆ ಅವತ್ತಿನ ದಿನ ಪುಟ್ಟಸ್ವಾಮಿ ಕೊಟ್ಟು ರಾಜಕೀಯವನ್ನು ಬಹಿರಂಗವಾಗಿ ನನ್ನನ್ನು ಮ ನಾನು ತಪ್ಪಿಸಿದರು ಇದೆಲ್ಲ ಯಡಿಯೂರಪ್ಪನ ನನಗೆ ಮನ್ಯಾರ ಮಾಡಲ್ಲ ಅದಕ್ಕೆ ಅವರಲ್ಲೇ ಇದ್ದಾರೆ ಅವ್ರಿಗೆ ನಿಗಮ ಎಲ್ಲ ಕೊಟ್ಟಿದ್ದಾರಲ್ಲ ಈಗ ಹಂಗ ಅಲ್ಲಿರ್ಬೋದು ಅವರಿಗೆ ವೈಯಕ್ತಿಕ ನಾನು ಹೇಳಲಿಕ್ಕೆ ಹೋಗಲಿ ಯಾರು ಹೋಗ್ತಾರೋ ಅವ್ರ ವೈಯಕ್ತಿಕ ನಾನು ಹೇಳಕ್ಕೆ ಹೋಗೋದಲ್ಲ ನನ್ನ ಇದು ನನ್ನ ನಿಲುವು ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತೇನೆ ಕೆ ಜೆ ಪಿಗೆ ಎಷ್ಟು ಸೀಟ್ ಬರುತ್ತೆ ಅವರು ಭಾರಿ ದೊಡ್ಡ ಕನಸು ಇಟ್ಕೊಂಡಿದ್ದಾರೆ ಈ ರಾಜ್ಯದಲ್ಲಿ ಏನಾದರೂ ನಲವತ್ತೈವತ್ತು ಸೀಟು ಬಂದರೆ ಮುಂದಿನ ದಿನದಲ್ಲಿ ಅವರು ಮುಖ್ಯಮಂತ್ರಿ ಆಗೋವಂಥ ಆಗಿಲ್ಲ ಬಹುಶಃ ಅವ್ರ ಕಡೆಯವ್ರು ಕಡೆಯರ್ ಒಬ್ರು ಉಪಮುಖ್ಯಮಂತ್ರಿ ಕೊಡಬೇಕಂತ ಇದ್ದಾರೆ ಅದಕ್ಕೆ ಕೊಡ್ಲಿಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ ರೈಟ್ ಅದನ್ನ ಹೊರತು ಬಿಜೆಪಿಗೆ ಸೀಟ್ ಬರುತ್ತೆ ಬಿಜೆಪಿ ನಾವು ತಗೊಳ್ತೀವಿ ನಾವು ಬಿಜೆಪಿಯಲ್ಲಿ ಯಾಕಂದ್ರೆ ನಮ್ಮ ಅಭಿವೃದ್ಧಿಯ ಪರವಾಗಿರೋದ್ರಿಂದ ಅಭಿವೃದ್ಧಿಯನ್ನು ಮಾಡಿದ್ರಿಂದ ಅಭಿವೃದ್ಧಿ ಯಾರ ಅವ್ರೊಬ್ಬರೇನು ಮಾಡಿಲ್ಲ ಅಡಿ ಅಭಿವೃದ್ಧಿ ಮಾಡ್ಬೇಕ್ರೆ ಈಗ ಜದಾನಂದ ಗೌಡರು ಮಾಡಿದ್ರು ಜಗದೀಶ್ ಶೆಟ್ಟರು ಮಾಡ್ತಾ ಇದ್ದಾರೆ ಅವರು ಮಾಡಿದ್ದಾರೆ ಸೊ ಅಭಿವೃದ್ಧಿ ಯಡಿಯೂರಪ್ಪ ಏನ್ ಮಾಡಲಾಗಲ್ಲ ಯಡಿಯೂರಪ್ಪನವರು ಮಾಡಿದ್ದಾರೆ ಇಲ್ಲ ಮಾಡಿದ್ದಾರೆ ಯಡಿಯೂರಪ್ಪ ಅವರು ಮಾಡಿದ್ದಾರೆ ಅವರು ಅಭಿವೃದ್ಧಿ ಅವರು ಇದರಲ್ಲಿ ಇರುವಾಗ ಅವರು ಏನು ಎಷ್ಟು ವರ್ಷ ಇದ್ರು ಅವಾಗ ಭ್ರಷ್ಟಾಚಾರ ಯಾರ ಕಾಲದಲ್ಲಿ ಜಾಸ್ತಿ ಇತ್ತು ಭ್ರಷ್ಟಾಚಾರ ಮಾಡಿದ್ರಿಂದಲೇ ಅವ್ರು ಹೊರಗೆ ಹೋಗಿರೋದು ಇವಾಗ ನಮ್ಮ ಸರ್ಕಾರದಿಂದ ಏನೂ ಆಗಿಲ್ಲ ಈಗ ಎರಡನೇ ಸ್ಥಾನ ಅಂತ ಹೇಳಿದ್ದಾರೆ ಈಗ ಏನು ರಾಜ್ಯ ಎರಡನೇ ಸ್ಥಾನದಲ್ಲಿ ಅಂತ ಯಾರೋ ಇದು ನಮ್ಮ ಹೈಕಮಾಂಡು ಇವರು ರಾಷ್ಟ್ರೀಯದಲ್ಲಿ ಕೊಟ್ಟಿದ್ದಾರೆ ಅಂತ ಇವತ್ತು ಏನು ರಾಜ್ಯ ಹಾಂ ರಾಜ್ಯದ ಎರಡನೇ ಸ್ಥಾನದಲ್ಲಿ ಅಂತ ಯಾವುದರಲ್ಲೇ ಭ್ರಷ್ಟಾಚಾರದಲ್ಲ ಏನೋ ಗೊತ್ತಿಲ್ಲ ನನಗೆ ಯಾಕಂದ್ರೆ ಇವರು 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 ಭ್ರಷ್ಟಾಚಾರದಲ್ಲಿ ಎರಡನೇ ಸ್ಥಾನ ಕೊಟ್ಟಿರ್ಬೋದು ಅಲ್ಲಿ ಯಡಿಯೂರಪ್ಪನವ್ರು ಭ್ರಷ್ಟಾಚಾರದಲ್ಲಿ ಎರಡನೇ ಸ್ಥಾನ ಕೊಟ್ಟಿರ್ಬೋದು ಇಡೀ ರಾಜ್ಯ ದೇಶದಲ್ಲಿ ಅದು ಬಿಟ್ಟರೆ ಇನ್ನ ಯಾವುದೇ ಅಭ್ಯರ್ ಇದನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಅವರಿಂದ ರೈಟ್ ಗೋಪಾಲ ಕೃಷ್ಣ ಅವರು ಹಾಗಾದ್ರೆ ನಿಲುವು ಸ್ಪಷ್ಟ ಇರ್ತೀರಿ ಖಂಡಿತ ಭಾರತೀಯ ಜನತಾ ಪಕ್ಷದಲ್ಲಿ ಖಂಡಿತ ಎದುರಿಸ್ತೀವಿ ಖಂಡಿತ ಕೆಜೆಪಿಯನ್ನ ಎದುರಿಸಿಕ ಶಕ್ತಿ ಇದೆ ಖಂಡಿತ ಭಾರತೀಯ ಜನತಾ ಪಕ್ಷ ಗಟ್ಟಿ ಇದೆ ನಮ್ಮ ನಾಯಕರು ಗಟ್ಟಿ ಖಂಡಿತ ಇದೆ ತಾಕತ್ತು ಇಲ್ಲ ತಗೊಳ್ಳಿಲ್ಲ ಅಂದ್ರೆ ಸಹ ನಾವು ಸಹ ನಾವು ಒಂದು ಸಮಾನ ಮನಸ್ಕರೆಲ್ಲ ಒಂದು ತೀರ್ಮಾನ ಮಾಡ್ತೀವಿ ಅದು ತಗೊಳ್ಳೇಬೇಕು ರೈಟ್ ಗೋಪಾಲ ಕೃಷ್ಣ ನೋಡೋಣ ಮುಂದಿನ ದಿನ ಏನೇನಾಗುತ್ತೆ ಅಂತ ಹೇಳಿ ಖಂಡಿತ ವೆರಿ ಮಚ್ ಥ್ಯಾಂಕ್ ಯು ಯು ಇದಿಷ್ಟು ಇವತ್ತಿನ ಟಾರ್ಗೆಟ್ ಮುಂದಿನವರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್